ಇಲ್ಲಿ ತಾವು ನೋಡ್ತಾ ಇದ್ದೀರಾ ಗಾರ್ಡನ್ ಕ್ರೋಟಾನ್ ಸಸಿ, ಇದು ನಮ್ಮ ಹೋದ ವರ್ಷದ ಸಸಿ. ಇದು ಸೆಪ್ಟೆಂಬರ್ನಲ್ಲಿ ಸತ್ತೋಗ್ಬಿಡ್ತು, ರೂಟ್ ರ್ಯಾಟ್ ಆಗಿಬಿಟ್ಟು. ಇದಕ್ಕೆ ಕಾರಣ ಏನು ಅಂತೇಳಿ ನಮಗೆ ಒಂದು ತಿಂಗಳು ತಿಳಿದಿಲ್ಲ. ಅದರ ನಂತರ ನಾವು ಹುಡುಕ್ತಾ ಹೋದ್ವಿ ಕಾರಣ ಅಂತಂದರೆ ಅದಕ್ಕೆ ಏನು ಅಂತ ಕಾರಣ ಗೊತ್ತಾಯಿತು. ಅಂತಿಮವಾಗಿ ಆತ್ಮೀಯ ವೀಕ್ಷಕರೇ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ನಾನು ನಿಮ್ಮ ದೀಪಕ್ ಕುಮಾರ್, ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಯಾರೆಲ್ಲ ಹೊಸಬ್ರು ನಮ್ಮ ಚಾನಲನ್ನು ಇವತ್ತು ವೀಕ್ಷಣೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಒಂದು ಗಿಡ ತುಂಬ ಸುಂದರವಾದಂಥ ಎಲೆಗಳನ್ನು ಕೊಡುತ್ತೆ. ಕಿತ್ತಳೆ ಬಣ್ಣದ ಹಳದಿ ಮಿಶ್ರಿತ ಎಲೆಗಳಿಂದ ಕೂಡಿದ ಈ ಒಂದು ಗಿಡ ಬಿಸಿಲಿನ ಪ್ರಕಾಶಮಾನವಾದಂತಹ ಶಾಖಕ್ಕೆ ತಾಪಮಾನಕ್ಕೆ ತುಂಬಾ ಕಲರ್ಫುಲ್ ಆಗಿ ಕಾಣಿಸುತ್ತೆ. ಇದನ್ನು ಬಿಸಿಲಿನಲ್ಲಿ ಇಡಬಾರದು, ಅದರ ಕೇವಲ ಪ್ರಕಾಶಮಾನವಾದಂಥ ಬೆಳಕಿನಲ್ಲಿ ಇಟ್ಟು ಪೋಷಣೆ ಮಾಡಬೇಕಾಗತ್ತೆ. ಅತಿ ಹೆಚ್ಚಾದಂಥ ನೀರನ್ನು ಕೂಡ ಇದು ಬಯಸೋದಿಲ್ಲ. ಮಳೆಗಾಲದಲ್ಲಿ ನಾವು ಈ ಗಿಡವನ್ನು ಹೊರಗಡೆ ಇಟ್ಟಿದ್ದರಿಂದ ಈ ಗಿಡದ ತುಂಬೆಲ್ಲ ನೀರು ಅತಿಯಾಗಿಬಿಟ್ಟು ಗಿಡದ ಪಾಟ್ನಲ್ಲಿ ತುಂಬ ಒದ್ದೆಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಇದಕ್ಕೆ ತೇವಾಂಶ ಬೇಕು, ಬಟ್ ಅತಿಯಾದಂಥ ನೀರು ಅವಶ್ಯಕತೆ ಇಲ್ಲ. ಆ ಒಂದು ಕಾರಣದಿಂದ ಈ ಗಿಡ ನಮ್ಮಲ್ಲಿ ಸತ್ತೋಗ್ಬಿಡ್ತು. ಇದೇ ಗಿಡದ ರೀಪ್ಲೇಸ್ಮೆಂಟ್ ಆಗಿ ಈ ವರ್ಷ ಮತ್ತೆ ಫೆಬ್ರವರಿನಲ್ಲಿ ನಾವು ಇನ್ನೊಂದು ಗಿಡವನ್ನು ತಗೊಂಡ್ಬಂದ್ವಿ. ಅದಕ್ಕೆ ಈಗ ರಿಪಾರ್ಟಿಂಗ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನಮ್ಮ ಗಾರ್ಡನಿಗೆ ತಂದುಬಿಟ್ಟು 15-20 ದಿನದ ನಂತರ ಇದಕ್ಕೆ ಉತ್ತಮವಾದಂತಹ ಆರ್ಗಾನಿಕ್ ಪಾಟಿಂಗ್ ಮಿಕ್ಸನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಪಾಟಿಂಗ್ ಮಿಕ್ಸ್ನ ವೀಡಿಯೋ ತಾವು ನಮ್ಮ ಮೇಲೆ ಕೊಟ್ಟಿರುವಂಥ ಪ್ಲೇಲಿಸ್ಟ್ನಿಂದ ಚೆಕ್ ಮಾಡ್ಕೋಬೋದು, ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತೇಳಿ. ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ, ಅವರು ಪಾಟಿಂಗ್ ಮಿಕ್ಸನ್ನು ಮನೆಯಲ್ಲೇ ಯಾವ ರೀತಿ ತಯಾರು ಮಾಡ್ಕೋಬೇಕು, ಇಂಡೋರ್ ಪ್ಲ್ಯಾಂಟ್ಸ್ಗಳಿಗಾಗಲಿ ಔಟ್ಡೋರ್ ಪ್ಲ್ಯಾಂಟ್ಸ್ಗಳಿಗಾಗಲಿ ಈ ನಮ್ಮ ಸಾವಯವ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಪಾಟಿಂಗ್ ಮಿಕ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ತುಂಬ ಉತ್ತಮವಾಗಿ ಗಿಡ ಬೆಳೆಯುತ್ತೆ. ನೋಡಿ, ಇದು ನಾವು ನರ್ಸರಿಯಿಂದ ತಂದಾಗ ಇದ್ದಂಥ ಗಿಡದ ಸ್ಥಿತಿ, ಮತ್ತು ಅದರ ಪಾಟು 6 ಇಂಚಿನ ಪಾಟ್ನಲ್ಲಿದೆ. ಈಗ ಇದನ್ನು 12 ಇಂಚಿನ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ, ಅದು 15 ದಿನದ ನಂತರ. ಈಗ ಈ ಗಿಡವನ್ನು ನಾವು ಮನೆಯ ಒಳಗೆ ಇಟ್ಟು ಕಾಪಾಡ್ಕೋಬೇಕು, ಅಂತಂದರೆ ಪ್ರಕಾಶಮಾನವಾದಂಥ ಬೆಳಕಿಗೆ ಇಟ್ಟು ಕಾಪಾಡ್ಕೋಬೇಕು. ಮಳೆಗಾಲದಲ್ಲಿ ಈ ಒಂದು ಗಿಡವನ್ನು ಯಾವುದೇ ಕಾರಣಕ್ಕೂ ಕೂಡ ಮಳೆ ನೀರಿಗೆ ನೆನೆಯೋ ಹಾಗೆ ಇಡಗಿರಕ್ಕೆ ಹೋಗಬೇಡಿ. ನೀರನ್ನು ಕೂಡ ಇದರ ಮೇಲಿನ ಭಾಗದ ಒಂದು ಮಣ್ಣು ಯಾವಾಗ ಡ್ರೈ ಆಗಿದೆ ಅಂತೇಳಿ ಅನಿಸುತ್ತೆ 1 ಇಂಚು ಕೆರೆದು ನೋಡಿಬಿಟ್ಟು ಅದರ ನಂತರವೇ ಕೊಡೋದಕ್ಕೆ ಪ್ರಾರಂಭ ಮಾಡಿ. ಬೇಸಿಗೆಗಾಲದಲ್ಲಿ ಅತ್ಯುತ್ತಮವಾಗಿ ಬೆಳೆಯುತ್ತೆ ಈ ಒಂದು ಗಿಡ. ಇದೇ ಕಾಲದಲ್ಲಿ ಅಂತಂದರೆ ಫೆಬ್ರವರಿ ಮಾರ್ಚ್ನಿಂದ ಪ್ರಾರಂಭ ಮಾಡಿ ಮೇವರೆಗೂ ಇದಕ್ಕೆ ತಿಂಗಳಿಗೊಂದ್ಸಲಿ ಉತ್ತಮವಾದಂಥ ಘನರೂಪದ ಗೊಬ್ಬರವನ್ನು ಕೊಡ್ಬೋದು, ಮತ್ತು ಮಧ್ಯ ಮಧ್ಯದಲ್ಲಿ ದ್ರವರೂಪದ ಗೊಬ್ಬರ ಕೂಡ ಕೊಡ್ತಾ ಬರ್ಬೋದು. ಅದಾದ ನಂತರ ಮಳೆಗಾಲದಲ್ಲಿ ತಾವು ಕೊಟ್ಟಂಥ ಘನರೂಪದ ಗೊಬ್ಬರ ಆಟೋಮೆಟಿಕ್ಕಾಗಿ ನಿಧಾನವಾಗಿ ಕರಗಿ ಅದಕ್ಕೆ ಬೇಕಾದಂಥ ಪೌಷ್ಟಿಕಾಂಶಗಳನ್ನು ಕೊಡ್ತಾ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ತುಂಬ ಉತ್ತಮವಾಗಿ ಬೆಳೆಯೋದಕ್ಕೆ ಅದು ಘನರೂಪದ ಗೊಬ್ಬರ ಅವಕಾಶ ಮಾಡಿಕೊಡುತ್ತೆ. ಆ ಒಂದು ಕಾರಣದಿಂದಲೇ ಉತ್ತಮವಾದಂಥ ಪಾಟಿಂಗ್ ಮಿಕ್ಸು, ಅದರಲ್ಲಿ ಉತ್ತಮವಾದಂಥ ಗೊಬ್ಬರವನ್ನು ಸೇರಿಸಿ ಈಗಲೇ ನಾವು ಕೊಟ್ವಿ ಅಂತಂದರೆ ಮುಂದಿನ ದಿನಗಳಲ್ಲಿ ಪದೇ ಪದೇ ಗೊಬ್ಬರ ಕೊಡುವಂಥ ಅವಶ್ಯಕತೆ ಇರಲ್ಲ. ಚಳಿಗಾಲದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಗಿಡಕ್ಕೆ ಗೊಬ್ಬರ ಕೊಡಬಾರ್ದು. ನೀರನ್ನು ಮಾತ್ರ ಬತ್ತಿ ಹೋದ ನಂತರ, ಪಾಟ್ ಮಿಕ್ಸ್ನಲ್ಲಿ ನೀರು ಯಾವಾಗ ಬತ್ತಿ ಒಣಗಿ ಡ್ರೈ ಆಗಿರುತ್ತೆ, ಮಣ್ಣು ಬರಿದಾಗಿರುತ್ತೆ, ಅಂಥ ಕಾಲದಲ್ಲಿ ಕೊಡ್ತಾ ಬರಬೇಕಾಗತ್ತೆ. ಅತಿ ಹೆಚ್ಚಾದಂಥ ನೀರನ್ನು ಇದು ಬಯಸೋದಿಲ್ಲ, ಆದರೆ ಮಣ್ಣಿನಲ್ಲಿ ಸ್ವಲ್ಪ ಮಟ್ಟಿನ ತೇವಾಂಶವನ್ನು ಬಯಸುತ್ತೆ. ಸೊ ಈ ಒಂದು ಗಿಡವನ್ನು ತಾವು ಬಿಸಿಲಿನಲ್ಲಿ ಇಡದೆ ಪ್ರಕಾಶಮಾನವಾದ ಬೆಳಕಿನಲ್ಲಿ ನೆರಳಿನಲ್ಲಿ ಇಟ್ಟು ಕಾಪಾಡಿಕೊಂಡ್ರಿ ಅಂತಂದರೆ ತುಂಬ ಸುಂದರವಾಗಿ ತುಂಬ ಕಾಲದವರೆಗೂ ಇರುತ್ತೆ. ಇದಕ್ಕೆ ಬ್ರಾಂಚಸ್ ಬೇಕು ಅಂತಂದರೆ ತಾವು ಆವಾಗವಾಗ ಪ್ರೂನಿಂಗ್ ಮಾಡ್ತಾ ಇರ್ಬೋದು, ಅದು ವರ್ಷಕ್ಕೊಂದ್ಸಲಿ ಪ್ರೂನಿಂಗ್ ಮಾಡಿದ್ರು ಕೂಡ ಸಾಕಾಗುತ್ತೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ. ಈ ರೀತಿ ತಮ್ಮ ಇಂಡೋರ್ ಪ್ಲ್ಯಾಂಟ್ಗಳಿಗೆ ಈ ಒಂದು ಗಾರ್ಡನ್ ಕ್ರೋಟಾನ್ ಗಿಡವನ್ನು ಸೇರಿಸ್ಕೊಂಡ್ರಿ ಅಂತಂದರೆ ತಮ್ಮ ಇಂಡೋರ್ನ ಒಂದು ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಪಾಟಿಂಗ್ ಮಿಕ್ಸ್ ರೆಡಿಯಾದ ನಂತರ ಎಪ್ಸಮ್ ಸಾಲ್ಟ್ ಬೆರೆಸಿದ ನೀರನ್ನು ನಾವು ಕಂಪ್ಲೀಟಾಗಿ ಮಣ್ಣು ತೇವವಾಗೋವರೆಗೂ ಕೂಡ ಕೊಡ್ತೀವಿ. ಅದರ ನಂತರ ಮತ್ತೆ ಈ ಒಂದು ಗಿಡದ ಮಣ್ಣು ಯಾವಾಗ ಒಣಗುತ್ತೆ ಆವಾಗಲೇ ನೀರನ್ನು ಕೊಟ್ಟು ಈ ರೀತಿ ಕಾಪಾಡ್ಕೋಬೇಕಾಗತ್ತೆ. ಈ ಒಂದು ಇಂಡೋರ್ ಪ್ಲ್ಯಾಂಟ್ನ ವಿಡಿಯೋ ಬಗ್ಗೆ ತಮಗೆ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದೀನಿ, ತಮಗೆ ಸಂತೋಷ ಅನಿಸುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ. ಮೆಚ್ಚುಗೆ ಆದರೆ ಒಂದು ಲೈಕ್ ಕೊಡಿ, ತಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ತೀರಾ ಅಂತೇಳಿ ನಾನು ಭಾವಿಸ್ತೀನಿ. ಇದೇ ಒಂದು ಆಶಯದೊಂದಿಗೆ ಇಂದಿನ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ, ಮತ್ತೊಂದು ವಿಡಿಯೋದೊಂದಿಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ನಮಸ್ಕಾರಗಳು.